ನೋಡಿ ಜಾನವರ ಕೈಯಲ್ಲಿದೆ ನೋಡಿ ತುಂಬಾ ಎಳೆತ್ತು ಎಳೆತ್ತು ಇದೆ ಹಾಗೆ ಅದನ್ನ ವೇಸ್ಟ್ ಮಾಡ್ಲಿಕ್ಕೆ ಮನಸ್ಸು ಬರಲಿಲ್ಲ ಎಷ್ಟಿದೆ ಇವಾಗ ಇದರ ಹೊರಗಿನ ಸಿಪ್ಪೆಯನ್ನು ತೆಗಿತೇನೆ विता फैमिली निम्मगेल्लरिगू स्वागत फ्रेंड्स इवग नानु केसुविन बेरन्नु तेगीता इद्देने निम्गे केसुविन दंटिन पल्यवन्नु माडोदु नानु निम्गे तोरिसिद्देने हागेने इवग केसुविन बेरन्नु तेगेदु अदर पल्य कूड माड्तेने अदर रेसिपियन्नु नानु निम्म जोतेगे शेर माड्तेने नम्मल्लि मने हत्तिरने तुंबने केसु आगिदे अदर बेरन्नु तेगीतेने अदे रीति दंटु कूड तेगीतेने ನಿಮಗೆ ನಾನು ತೋರಿಸ್ತೇನೆ ಹೇಗೆ ಬೆಳೆದಿದೆ ಅಂತ ಹೇಳಿ ನೋಡಿ ಇಲ್ಲಿ ತುಂಬಾನೇ ಕೆಸುವಿನ ಗಿಡಗಳಾಗಿವೆ ಅದರಲ್ಲಿ ತುಂಬಾ ಬೇರ್ ಇದೆ ದೊಡ್ಡ ದೊಡ್ಡದು ಅದನ್ನೆಲ್ಲ ಇವಾಗ ತೆಗಿಬೇಕು ನೋಡಿ ಈ ತರ ಬೆಳೆದಿದೆ ಇವಾಗ ಎಲ್ಲ ತೆಗೆದು ಇಲ್ಲಿ ಸ್ವಲ್ಪ ಕ್ಲೀನ್ ಕೂಡ ಮಾಡ್ಲಿಕ್ಕೆ ಇದೆ ಹಾಗೆ ಕ್ಲೀನ್ ಮಾಡ್ತಿರುವಾಗ ಆ ಬೇರ್ ಕೂಡ ಸಿಕ್ತದಲ್ವಾ ಅದನ್ನು ಕೂಡ ತೆಗೆದು ಪಲ್ಯ ಮಾಡೋದು ಎಳತಿರುವ ಎಲೆಯನ್ನು ತೆಗಿತೇನೆ ಪತ್ರೊಡೆ ಮಾಡಬಹುದಲ್ವಾ ಸಾಯಂಕಾಲಕ್ಕೆ ಹಾಗೆ ಅದನ್ನು ಕೂಡ ಇವಾಗ ತೆಗಿತೇನೆ ತುಂಬಾನೇ ಎಳತ್ತು ಎಲೆಗಿದೆ ನೋಡಿ ಚೆನ್ನಾಗಿದೆ ಎಲೆ ಕೂಡ ಮೊದಲಿಗೆ ಎಲೆ ಕೊಯ್ಯೋದು ಆಮೇಲೆ ಒಂದು ಪಲ್ಯ ಮಾಡಲಿಕ್ಕೆ ದಂಟು ಕೊಯ್ಯೋದು ಆಮೇಲೆ ಬೇರನ್ನು ತೆಗಿತೇನೆ ಝಲೆ ತುಯಳತ್ತು ಇದೆ ಹಾಗೆ ಅದನ್ನ ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ ಹಾಗೆ ಇವತ್ತು ಈವನಿಂಗ್ ಗೆ ಪತ್ರೊಡೆ ಮಾಡೋದು Yes. ಇವಾಗ ನನಗೆ ಮಧ್ಯಾಹ್ನಕ್ಕೆ ಪಲ್ಯ ಮಾಡಬೇಕು ಹಾಗೆ ಸ್ವಲ್ಪ ಕೆಸುವಿನ ದಂಟನ್ನು ಕೂಡ ತೆಗಿತೇನೆ ಇವಾಗ ನಾನು ಇದರ ಬೇರನ್ನು ತೆಗಿತಾ ಇದ್ದೇನೆ ನೋಡಿ ಬೇರು ಹೇಗಿದೆ ನೋಡಿ ಇತ್ತರ ಇದೆ ಆಗ ಇಲ್ಲಿ ಸ್ವಲ್ಪ ಕೆಸುವಿನ ಗಿಡಗಳ ಇದ್ದದೆಲ್ಲ ತೆಗೆದಾಯಿತು ಇವಾಗ ಇದು ಒಂದು ಬಿಟ್ಟಿದ್ದೇನೆ ಇದು ಕೆಸುವಿನ ಗಿಡ ಅಲ್ಲ ಇದು ಇನ್ನೊಂದು ಇದರ ಅಡಿಭಾಗದಲ್ಲಿ ಗೆಡ್ಡೆಗಳಾಗ್ತವೆ ಗೆಣಸು ತರ ಸಿ ಗೆಣಸು ತರ ಗೆಡ್ಡೆಗಳಾಗ್ತವೆ ಅದರಿಂದ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಕೊಂಕಣಿ ಭಾಷೆಯಲ್ಲಿ ಅದಕ್ಕೆ ಮುಡ್ಲು ಅಂತ ಹೇಳ್ತಾರೆ ಹಾಗಾಗಿ ಇವಾಗ ಅದು ಬಿಟ್ಟಿದ್ದೇವೆ ನಾವು ಇನ್ನು ಸ್ವಲ್ಪ ಅದರಲ್ಲಿ ಗೆಡ್ಡೆ ಆದಮೇಲೆ ಮತ್ತೆ ಪದಾರ್ಥಕ್ಕೆ ತೆಗೆಯುವಾಗ ಇದರ ಬುಡವನ್ನು ಕೂಡ ನಾವು ತೆಗೆದು ಬಿಸಾಡ್ತೇವೆ ಮತ್ತೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಇದೆ ಬೆಳಗ್ಗೆ ನೋಡಿ ನಾನು ಪತ್ರೊಡೆ ಮಾಡ್ಲಿಕ್ಕೆ ಎಲೆಯನ್ನು ಕೊಯ್ದಿಟ್ಟಿದ್ದೆ ಇವಾಗ ಸಾಯಂಕಾಲ ಹೊತ್ತಿನ ಮಾಡ್ತಾ ಇದ್ದೇನೆ
ಕೆಲವರು ಆಟಿ ತಿಂಗಳಲ್ಲಿ ಮಾತ್ರ ಪತ್ರೊಡೆಯನ್ನು ಮಾಡ್ತಾರೆ, ಆದರೆ ನಾವು ವರ್ಷವಿಡೀ ಪತ್ರೊಡೆ ಮಾಡ್ತೇವೆ. ಯಾವಾಗ ಎಲೆ ಸಿಗ್ತದೆ ಆವಾಗ ನಾವು ಪತ್ರೊಡೆಯನ್ನು ಮಾಡ್ತೇವೆ. ಇವತ್ತು ನೋಡಿ ಎಳತ್ತು ಎಲೆ ಇತ್ತು ಅಂತೇಳಿ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಕೆಸುವಿನ ಎಲೆಯನ್ನು ಕಟ್ ಮಾಡಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ಬಿಳಿ ಬಾಳೆ ಎಲೆ ಕೂಡ ತೊಗೊಂಡಿದ್ದೇನೆ. ಇವಾಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಮಡಚಿ ಇವಾಗ ಬೇಯಿಸ್ಲಿಕ್ಕೆ ಇಡ್ತೇನೆ. ಬಾಳೆ ಎಲೆಯಲ್ಲಿ ನಾವು ಈ ಥರ ಮಾಡಿ ಇಟ್ಟರೆ ಟೇಸ್ಟ್ ಹಾಗೂ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಹಾಗಾಗಿ ಬಾಳೆ ಎಲೆಯಲ್ಲಿ ಈ ಥರ ಮಡಚಿಡೋದು. ನೋಡಿ ಇವಾಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇಲ್ಲಿ ನೀರು ಆಲ್ರೆಡಿ ಬಿಸಿಯಾಗಿದೆ. ಇವಾಗ ಇದನ್ನು ಒಂದೊಂದನ್ನು ಈ ಥರ ಬೇಯಿಸ್ಲಿಕ್ಕೆ ಇಡ್ತೇನೆ. ಫಸ್ಟ್ ಲಸದಕ್ಕೆ ಇವೇ ನೋಡಿ ಇವಾಗ ಎಲ್ಲವನ್ನು ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಕಡೆಗೆ ನಾನು ಬೇಯಿಸ್ಲಿಕ್ಕೆ ಇಟ್ಟೆ, ಮಸಾಲೆ ಕೂಡ ಗ್ರೈಂಡ್ ಆಗ್ತಾ ಇದೆ. ಹಾಗೆ ಇವತ್ತು ಮಧ್ಯಾಹ್ನ ಮೇಲೆ ನಾವು ನಮ್ಮ ನೆಂಟರ ಮನೆಗೆ ಹೋಗಿದ್ದೆವು ಜಾನ್ ಮತ್ತು ನಾನು. ಹಾಗೆ ಹೋಗಿ ಬರುವಾಗ ಸ್ವಲ್ಪ ತರಕಾರಿ ಕೊಟ್ಟರು ಅವರು, ಅದನ್ನು ತಂದಿದ್ದೇವೆ. ಅದೇ ಸೊಪ್ಪು ಕೊಟ್ಟರು, ಅದೇ ರೀತಿ ಬದನೆಕಾಯಿ ಮತ್ತು ಸೋರೆಕಾಯಿ ಅದೆಲ್ಲ ಕೊಟ್ಟರು. ಆದರೆ ಹರಿವೆ ಸೊಪ್ಪನ್ನು ಇಟ್ಟರೆ ಅದು ನಾಳೆ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇವಾಗ ಫ್ರೆಶ್ ಆಗಿದೆ ಅಲ್ವಾ, ಇವಾಗಲೇ ಅದನ್ನು ಕ್ಲೀನ್ ಮಾಡಿ ಒಂದು ಪ್ಲಾಸ್ಟಿಕ್ಕಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಅಂತೇಳಿ. ಹಾಗೆ ಅದನ್ನು ಇವಾಗ ಕ್ಲೀನ್ ಮಾಡಬೇಕು. ಅದನ್ನು ಇವಾಗ ಕ್ಲೀನ್ ಮಾಡ್ತೇನೆ. ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಬೇರನ್ನು ತೆಗೆದು ಚೆನ್ನಾಗಿ ತೊಳೆದೆಲ್ಲ ಜಾನುವಾರು ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಬೇರಿದೆ. ಇವಾಗ ಇದರ ಹೊರಗಿನ ತೆಳುವಾದ ಸಿಪ್ಪೆಯನ್ನು ನಾವು ತೆಗಿಬೇಕು. ನೋಡಿ ಕೆಸುವಿನ ಬೇರು ನೋಡಿ ಎಷ್ಟಿದೆ. ಇವಾಗ ಇದರ ಹೊರಗಿನ ಸಿಪ್ಪೆಯನ್ನು ತೆಗಿತೇನೆ. ಎಷ್ಟು ಕೆಸುವಿನ ಬೇರು ಸಿಕ್ಕಿದೆ ಮತ್ತು ಎಲ್ಲ ಅಲ್ಲಿ ಕ್ಲೀನ್ ಮಾಡಿ ಎಲ್ಲ ಆಯಿತು. ಹಾಗೆ ಇದನ್ನು ಕ್ಲೀನ್ ಮಾಡಿ ಎಲ್ಲ ಜಾನ್ ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ನಿನ್ನೆ ತೆಗೆದದು, ನಿನ್ನೆ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇವಾಗ ನೋಡಿ ಇದರ ಹೊರಗಿನ ತೆಳುವಾದ ನಾರನ್ನು ನಾವು ತೆಗಿಬೇಕು. ಸಿಪ್ಪೆ ಥರನೇ ಹೇಳ್ಬೋದು, ಸಿಪ್ಪೆ ಅಂತ ಹೇಳ್ಬೋದು, ಆದರೆ ಅದು ತೆಗಿಬೇಕು. ನೋಡಿ ಈ ಥರ ಬರ್ತದೆ. ಹಾಗೆ ಎಲ್ಲವನ್ನು ಇವಾಗ ತೆಗೆದು ಕ್ಲೀನ್ ಮಾಡಬೇಕು. ಅದು ತೆಗೆದ ಕೂಡಲೇ ಇದರ ಕಲ್ಲರ್ ಚೇಂಜ್ ಆಗ್ತದೆ. ಅಂದರೆ ಒಳಗೆ ನೋಡಿ ಒಂಥರ ಪಿಸ್ತಾ ಕಲ್ಲರಲ್ಲಿ ಸಿಗ್ತದೆ ಇದು ಬೇರು. ನೋಡಿ ಈ ಥರ ಗ್ರೀನ್ ಆಗಿದೆ. ಇವಾಗ ಎಲ್ಲವನ್ನು ನಾನು ಕ್ಲೀನ್ ಮಾಡ್ತೇನೆ. ಹಾಗೆಯೇ ಇದಕ್ಕೆ ನಮ್ಮೂರಲ್ಲಿ ಹಳ್ಳಿ ಕಡೆಯೆಲ್ಲ ಮಾರ್ಕೆಟಲ್ಲಿ ಒಳ್ಳೆಯ ವ್ಯಾಲ್ಯೂ ಇದೆ. ಅಂದರೆ ಕೆಲವೊಂದು ಸೀಸನಲ್ಲಿ ಈ ಮಳೆಗಾಲದಲ್ಲಿ ಹಬ್ಬದ ಟೈಮಲ್ಲೆಲ್ಲ ಕೆಲವರಿಗೆ ಇದರ ಪಲ್ಯ ಮಾಡಲೇಬೇಕಂತೆ. ಹಾಗಾಗಿ ಇದಕ್ಕೆ ಒಳ್ಳೆ ರೇಟ್ ಇದೆ. ಆದರೆ ನಮಗೆ ಕಳೆದ ಸರಿ ನಾವು ಮಾರ್ಕೆಟಿಗೆ ಕೊಂಡೋಗಿದ್ದೆವು, ಈ ಸಲ ಅಷ್ಟು ಸಿಗಲಿಲ್ಲ. ಮನೆ ಹತ್ತಿರ ಇರೋದು ಮಾತ್ರ ಸ್ವಲ್ಪ ಇತ್ತು. ಹಾಗೆ ತೋಟದಲ್ಲೆಲ್ಲ ನಾವು ಖಾಲಿ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ತೋಟದಲ್ಲಿ ಈ ಸಲ ಇಲ್ಲ, ಇಲ್ಲದಿದ್ದರೆ ತೋಟದಲ್ಲಿ ತುಂಬಾ ಸಿಗ್ತಿತ್ತು. ಹಾಗೆ ಇವಾಗ ನಮಗೆ ಒಂದು ಪದಾರ್ಥಕ್ಕಾಗುವಷ್ಟು ಸಿಕ್ಕಿದೆ, ಸಾಕು. ಇವಾಗ ಇದನ್ನು ಬೇಗ ಬೇಗನೆ ಕ್ಲೀನ್ ಮಾಡಿ ಪಲ್ಯ ಮಾಡ್ತೇನೆ. ಹಾಗೆಯೇ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನೋಡಿ ಇವಾಗ ಎಲ್ಲ ಬೇರಿದ್ದು ಹೊರಗಿನ ಸಿಪ್ಪೆ ತೆಗ್ದಾಯಿತು ನಾರು. ನೋಡಿ ಈ ಥರ ಸಿಗ್ತದೆ ಎಲ್ಲ ತೆಗ್ದಾಗುವಾಗ. ಪಿಸ್ತಾ ಕಲ್ಲರ್ ಬಂತು ನೋಡಿ, ಕ್ಲೀನ್ ಆಯಿತು. ಇನ್ನು ಇದನ್ನು ಕಟ್ ಮಾಡಿ ತೊಳೆದು ಆಮೇಲೆ ಇದನ್ನು ಬೇಯಿಸ್ಕೊಳ್ಬೇಕು. ಇಲ್ಲಿ ಜಾನ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ಈ ಥರ ತುಂಡು ಮಾಡಿ ತೊಗೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆದಿನ ಬೇಯಿಸ್ಲಿಕ್ಕೆ ಇಡಬೇಕು. ಜೊತೆಗೆ ಅಂಬಟೆಕಾಯಿಯನ್ನು ಕೂಡ ಹಾಕ್ಲಿಕ್ಕಿದೆ. ಈಗ ಬೇರನ್ನು ಕಟ್ ಮಾಡಿ ತೊಳೆದು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ. ಆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೇನೆ.
ಇವಾಗಿದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೆಂದಾದಮೇಲೆ ನಾನು ಅಂಪಟೆಕಾಯಿಯನ್ನು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಕಡ್ಡಿ ಮಿಡತೆ ನೋಡಿ, ಯೆಲ್ಲೋ ಕಲ್ಲರ್. ಇಷ್ಟ ತನಕ ನಾವು ನೋಡ್ತಿದ್ದದ್ದು ಹಸಿರು ಕಲ್ಲರಲ್ಲಿತ್ತು, ಎಲೆಯಾಗೇ ಇರ್ತಿತ್ತು. ಆದರೆ ಇವತ್ತು ಫಸ್ಟ್ ಟೈಮ್ ನಾವು ಈ ಥರ ಹಳದಿ ಕಡ್ಡಿ ಮಿಡತೆಯನ್ನು ನೋಡಿದ್ದು. ನೋಡಿ, ಜಾನವರ ಕೈಯಲ್ಲಿದೆ, ಕ್ಯಾಮರಾ ನೋಡ್ತಾ ಇದೆ, ಕ್ಯಾಮರಾಕ್ಕೆ ಜಂಪ್ ಹೊಡಿತಾ ಇದೆ ಇವಾಗ. ನೋಡಿ ಇಲ್ಲಿ ಹುಲ್ಲಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಹಳದಿ ಹಳದಿಯಾಗಿ. ಈಗ ನಾನು ಇದಕ್ಕೆ ಅಂಬಟೆಕಾಯಿಯನ್ನು ಹಾಕ್ತೇನೆ. ಅಂಬಟೆಕಾಯಿ ಹಾಕಲೇಬೇಕು, ಇಲ್ಲದಿದ್ದರೆ ಅದು ಸ್ವಲ್ಪ ತುರಿಸಿದಾಗೆ ಆಗ್ತದೆ. ನೋಡಿ ಇವಾಗ ಇದು ಚೆನ್ನಾಗಿ ಬೇಯಬೇಕು. ಇದು ಬೇಯುವಾಗ ತುಂಬಾ ಸಾಫ್ಟಾಗಿ ಆಗ್ತದೆ. ಇದು ಬೇಯುವಾಗ ತುಂಬಾ ಸಾಫ್ಟಾಗಿ ಆಗ್ತದೆ. ಅಷ್ಟು ತನಕ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಆಮೇಲೆ ಒಂದು ಒಣಮೆಣಸಲ್ಲಿ ಒಗ್ಗರಣೆಯನ್ನು ಇಡಬೇಕು. ನೋಡಿ ಇವಾಗ ಕೆಸುವಿನ ಬೇರಿನ ಪಲ್ಯ ರೆಡಿ ಆಯಿತು. ನೋಡಿ ಈ ಥರ ಬರಬೇಕು, ಚೆನ್ನಾಗಿ ಬೇಯಬೇಕು. ನೋಡಿ ಸಾಫ್ಟ್ ಸಾಫ್ಟ್ ಆಗಿದೆ. ಹಾಗೆ ಇವಾಗ ಒಂದು ಇದಕ್ಕೆ ನಾನು ಒಣಮೆಣಸಲ್ಲಿ ಒಗ್ಗರಣೆಯನ್ನು ಇಡ್ತೇನೆ. ಇವಾಗ ಒಗ್ಗರಣೆಗೆ ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣಸು ಹಾಕಿ ಒಗ್ಗರಣೆಯನ್ನು ಇಡ್ತೇನೆ. ಇವಾಗ ನಾನು ಅದಕ್ಕೆ ಒಣಮೆಣಸನ್ನು ಹಾಕ್ತೇನೆ. ನೋಡಿ ಇವಾಗ ಒಗ್ಗರಣೆ ರೆಡಿ ಆಯಿತು, ನಾನೀಗ ಹಾಕ್ತಾ ಇದ್ದೇನೆ. ಹಸುವಿನ ಬೇರಿನ ಪಲ್ಯ ರೆಡಿ ಆಯಿತು, ನಾನು ಟೇಸ್ಟ್ ನೋಡ್ತೇನೆ. ಸೂಪರ್ ಆಗಿದೆ. ಇವಾಗ ಜಾನ್ ಅವರಿಗೆ ಕೂಡ ಕೊಡ್ತೇನೆ, ಸ್ವಲ್ಪ ಟೇಸ್ಟ್ ನೋಡಿ. ಬಿಸಿ ಉಂಟು. ಉಪ್ಪು ಹುಳಿ ಖಾರ ಬಿಸಿ ಬಿಸಿ ಇದೆ, ಸೂಪರ್ ಆಗಿದೆ. ಇನ್ನೇನು ಊಟ ಮಾಡ್ಬೋದಲ್ವಾ? ಕೆಲವರಿಗೆಲ್ಲ ತುಂಬಾ ಇಷ್ಟ, ಜಾನ್ ಅವರಿಗೆ ಅತ್ತೆಯವರಿಗೆಲ್ಲ ತುಂಬಾ ಇಷ್ಟ ಇದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್ ಬಾಯ್.